ನಮ್ಮ ಕನ್ನಡ ನಾಡು ಅಂದರೆ ನಮಗೆ ನೆನಪಿಗೆ ಬರೋದು ಮೈಸೂರು ಚಾಮುಂಡಿ ಬೆಟ್ಟ, ಹಾಗೆ ಮೈಸೂರು ಮಹಾರಾಜರು ಅದರ ಸಂಸ್ಕೃತಿ ಪದ್ಧತಿಗಳು ಇವೆಲ್ಲ ನಮಗೆ ನೆನಪಿಗೆ ಬರುತ್ತೆ. ಅದರ ಹಿಂದೆ ನಾವು ಸ್ವಲ್ಪ ಹಿಂದೆ ಹೋಗಿ ನೋಡಿದ್ರೆ ಇವಾಗೇನು ನಾವು ನಾಡಗೀತೆ ಅಂತ ಹಾಡ್ತೀವಿ, ಮೈಸೂರು ರಾಜ್ಯದಲ್ಲಿ ಒಂದು ವಿಶೇಷವಾದ ನಾಡಗೀತೆ ಇತ್ತು. ಆ ನಾಡಗೀತೆಯಲ್ಲಿ ತಾಯಿ ಚಾಮುಂಡಿಯನ್ನು ಸ್ತುತಿಸ್ತಾ ಕಡೆಯ ಸಾಲಿನಲ್ಲಿ ಯಾರು ಮಹಾರಾಜರು ಈಗ ನಮ್ಮ ಜೊತೆ ಅಂದರೆ ಅಧಿಕಾರದಲ್ಲಿ ಆ ಮಹಾರಾಜರ ಸ್ಥಾನದಲ್ಲಿ ಕೂತಿರ್ತಾರೆ ಅವರ ಹೆಸರನ್ನು ಅಲ್ಲಿ ಸೇರಿಸಿ ಅವರಿಗೆ ಒಳಿತುಂಟಾಗಲಿ ಅಂಥೇಳಿ ಹೇಳ್ತಾ ಇದ್ರು ಆ ಹಾಡಿನಲ್ಲಿ. ಅದರ ಉದ್ದೇಶ ಏನಂದರೆ ರಾಜರಿಗೆ ಒಳಿತಾದರೆ ನಾಡಿಗೆ ಒಳಿತಾಗತ್ತೆ, ಪ್ರಜೆಗಳಿಗೆ ಒಳಿತಾಗತ್ತೆ ಅಂಥೇಳಿ ಹೇಳ್ತಿದ್ರು. ಆ ಒಂದು ಸುಂದರವಾದ ಕೃತಿ ಕಾಯೋ ಶ್ರೀ ಗೌರಿ, ಆ ಕೃತಿಯನ್ನು ನಿಮ್ಮ ಮುಂದೆ ಇಡೀ ತಂಡ ಈಗ ಪ್ರಸ್ತುತಪಡಿಸ್ತಾ ಇದೆ. ಶಾಂತಿ
चिरमभिवर्धता यदुकुलसन्तानश्रीः चिरमभिवर्धता यदुकुलसन्तानश्रीः चिरमभिवर्धता यदुकुलसन्तानश्रीः।